ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನನ್ನ ವಿರುದ್ಧ ಬಳಸಿರುವ ಪದ ಬಳಕೆ ಹಿನ್ನೆಲೆ ದೂರು, ಶಾಸಕ ಎಂ ಕೃಷ್ಣಾರೆಡ್ಡಿ ಸ್ಪಷ್ಟನೆ. ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಳ್ಳಿ ಗ್ರಾಮದಲ್ಲಿ ನಡೆಸಿದ ಸಭೆಯಲ್ಲಿ ವೈಯಕ್ತಿಕವಾಗಿ ನನ್ನ ವಿರುದ್ಧ ಮಾಡಿರುವ ಪದ ಬಳಕೆಯಿಂದ ನನಗೆ ನೋವು ಉಂಟಾಗಿರುವ ಕಾರಣಕ್ಕೆ ಪೊಲೀಸರಿಗೆ ದೂರು ನೀಡಿದ್ದೇನೆ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ, ರಾಜಕೀಯ ವಿಚಾರ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಯಾರು ಏನು ಬೇಕಾದರೂ ಮಾತನಾಡಬಹುದು, ಆದರೆ ನನ್ನ ವಿರುದ್ಧ ಬಳಸಿರುವ ಪದ ಸರಿಯಿಲ್ಲ ಎಂದರು. ಅವರು ಕಳೆದ ಒಂದು ವರ್ಷದಿಂದ ನನ್ನ ಜೊತೆಯಲ್ಲಿ ಇಲ್ಲ ಎಂದ ಶಾಸಕರು, ರಾಜಕೀಯದಲ್ಲಿ ಸೇರ್ಪಡೆ ಮಾಮೂಲಿ, ಈಗಾಗಲೇ ಮಾಜಿ ಶಾಸಕರಿಂದ ನಮ್ಮ ಕಡೆ ಸೇರ್ಪಡೆಯಾಗಿದ್ದಾರೆ, ನಮ್ಮ ಕಡೆ ಇದ್ದವರು ಅಲ್ಲಿ ಸೇರ್ಪಡೆಯಾಗಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ವಿವರಿಸಿದರು. ಅವರು ಮಾತನಾಡಿರುವ ಭಾಷೆ ಮತ್ತು ಪದಗಳನ್ನು ಒಮ್ಮೆ ಕೇಳಿಸಿಕೊಳ್ಳಿ ಎಂದ ಶಾಸಕರು, ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ, ಕಾನೂನು ಅವರಿಗೊಂದು ನಮಗೊಂದು ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ಈ ಸಂದರ್ಭದಲ್ಲಿ ಈರುಳ್ಳಿ ರೆಡ್ಡಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ನೋಡಿ, ಕಳೆದ ಒಂದು ವರ್ಷದಿಂದ ನಮ್ಮ ಜೊತೆಯಲ್ಲಿಲ್ಲ ಮಹೇಶ್ ಅನ್ನುವರು, ಒಂದು ವರ್ಷದಿಂದ ನಮ್ಮ ಜೊತೆಯಲ್ಲಿಲ್ಲ. ಆದರೂ ಕೂಡ ನಮಗೇನು ಬೇಸರ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇರುತ್ತೆ, ಅವರು ಯಾವ ಪಕ್ಷಕ್ಕಾದರೂ ಹೋಗ್ಬೋದು, ನಮ್ಮದೇನೂ ತಕರಾರಿಲ್ಲ. ಕಳೆದ ಭಾನುವಾರ ಅವರ ಗ್ರಾಮದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ, ಆ ಸಭೆಯಲ್ಲಿ ರಾಜಕೀಯವಾಗಿ ಏನಾದರೂ ಮಾತಾಡಿ, ರಾಜಕೀಯವಾಗಿ ಏನು ಮಾತಾಡಿದ್ರು ನಮ್ಮದೇನೂ ತಕರಾರಿಲ್ಲ. ಆದರೆ ಅವ್ರು ಮಾತಾಡಿರ್ತಕ್ಕಂಥ, ಅವ್ರು ಬಳಸಿರ್ತಕ್ಕಂಥ ಭಾಷೆ ನನಗೆ ಹರ್ಟ್ ಆಗಿದೆ. ಹಾಗಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೇನೆ. ಪೊಲೀಸ್ನವರು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕಿಂತ ಇನ್ನು ಪೊಲೀಸ್ ಏನು ಇವಾಗ ದೂರನ್ನು ದಾಖಲು ಮಾಡ್ಕೊಂಡಿದ್ದಾರೆ, ಅವರು ಕ್ರಮ ತಗೊಳ್ತಾರೆ, ತನಿಖೆ ನಡೆಸ್ತಾರೆ, ತನಿಖೆಯಲ್ಲಿ ಯಾವ್ದು ನಿಜ ಏನು ಅನ್ನುವಂಥದ್ದನ್ನು ನೋಡಿ ಆಮೇಲೆ ಅವರು ಚಾರ್ಜ್ ಶೀಟ್ ಹಾಕ್ತಾರೆ. ಸಪೋರ್ಟ್ ಮಾಡಲಿ, ನಮ್ಮದೇನು ತಕರಾರಿಲ್ಲ, ನಮ್ಮದೇನೂ ತಕರಾರಿಲ್ಲ. ನಾನು ಈಗಾಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಪಕ್ಷಕ್ಕೆ ಅವರು ಹೋದರೂ ಕೂಡ ನಮ್ಮದೇನೂ ತಕರಾರಿಲ್ಲ. ಅವ್ರು ಎಲ್ಲಾದರೂ ಹೋಗ್ಬೋದು, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ರಾಜಕೀಯ ರಾಜಕಾರಣ ಮಾಡುವಂಥದ್ರಲ್ಲಿ ರಾಜಕೀಯನೂ ಮಾಡಲಿ, ನಮ್ಮದೇನೂ ಇಲ್ಲ. ಆದರೆ ಭಾಷೆ ಬಳಸುವಂಥದ್ದು ಇದೆಯಲ್ಲ, ಆ ಭಾಷೆ ಬಳಸುವಂಥದ್ದಕ್ಕೆ ಇತಿಮಿತಿ ಇರಬೇಕು. ಆದರೆ ಅವಾಚ್ಯ ಶಬ್ದಗಳನ್ನು ಮಾತನಾಡುವಂಥದ್ದು ಸರಿ ಇಲ್ಲ. ಹಾಗಾಗಿ ನನ್ನ ವಿರುದ್ಧವಾಗಿ ಆ ಥರ ಮಾತನಾಡಿರೋದ್ರಿಂದ ನಾನು ದೂರು ಕೊಟ್ಟಿದ್ದೀನಿ. ಪೊಲೀಸ್ನವ್ರು ಮುಂದಿನ ಕ್ರಮ ತಗೊಳ್ತಾರೆ. ನಾವು ದೂರದ್ದು ಈಗ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಈಗ ನಮ್ಮಿಂದ ಅವ್ರ ಕಡೆ ಮಾಜಿ ಶಾಸಕರ ಕಡೆ ಹೋಗಿದ್ದಾರೆ, ಮಾಜಿ ಶಾಸಕರ ಕಡೆಯಿಂದ ನಮ್ಮ ಕಡೆ ಬಂದಿದ್ದಾರೆ, ಇದೆಲ್ಲ ರಾಜಕಾರಣದಲ್ಲಿ ಇದೆಲ್ಲ ನಡೀತಾ ಇರ್ತದೆ. ಆದರೆ ಮಾತಿದೆಯಲ್ಲ, ಭಾಷೆ ಇದೆಯಲ್ಲ, ಆ ಭಾಷೆಗೋಸ್ಕರ ಯಾವ ರೀತಿ ಭಾಷೆ ಮಾತನಾಡಿದ್ದಾರೆ ಅಂತ ನೋಡಿ ನೀವು. ಭಾಷೆಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ಭಾಷೆ ಯಾವ ರೀತಿ ಬಳಸಿದ್ದಾರೆ ಅಂತ. ಶಾಸಕರಿಗೆ ನಾವು ಮಾತಾಡೇ ಇಲ್ಲ, ಕಾಮನ್ ಆಗಿ ಮಾತಾಡಿದ್ದೀವಿ. ಯಾರಿಗೆ ಕಾಮನ್ ಆಗಿ? ಜನರ ನೋಡ್ರಿ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನಗೆ ಆ ರೀತಿ ಭಾಷೆ ಬಳಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಕಾಮನ್ ಮ್ಯಾನ್ಗೆ ಯಾವ ರೀತಿ ಭಾಷೆ ಬಳಸ್ತಾರೆ? ಅದಕ್ಕಾಗಿ ನಾನು ದೂರು ದಾಖಲು ಮಾಡಿದ್ದೀನಿ. ಪೊಲೀಸ್ನವ್ರು ಏನು ಕ್ರಮ ತಗೊಳ್ತಾರ ನೋಡೋಣ. ಸರ್, ಇನ್ನೊಂದು ಮಾತು ಹೇಳಿದ್ದಾರೆ ಇವತ್ತು ಏನಂತ, ನಮ್ಮ ಭಾಗದಲ್ಲಿ 4,000 ಜನ ನನಗಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಮಾತು ಮಾತಾಡಿ. 10,000 ಜನ ಸಪೋರ್ಟ್ ಮಾಡಲಿ, ಕಾನೂನು ಕಾನೂನೇ, ಕಾನೂನು ನನಗೂ ಶಾಸಕರಿಗೂ ಒಂದೇ, ಕಾಮನ್ ಮ್ಯಾನ್ಗೂ ಒಂದೇ. ಸಪೋರ್ಟ್ ಇದ್ದಾರೆ ಅಂತ ಹೇಳಿ ಏನು ಬೇಕಾದರೂ ಮಾತನಾಡ್ಬೋದು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಸಂವಿಧಾನ ಇದೆ, ಇತಿಮಿತಿ ಇರಬೇಕು ಯಾರಿಗೇ ಆಗಲಿ. ನಾನು 14 ವರ್ಷ ಆಯಿತು ಈ ಕ್ಷೇತ್ರಕ್ಕೆ ಕಾಲಿಟ್ಟು, ಆದರೆ ನಮ್ಮ ಪಕ್ಷದವ್ರಿಗಾಗಲಿ ವಿರೋಧ ಪಕ್ಷದವ್ರಿಗಾಗಲಿ ನಾವು ಸಾರ್ವಜನಿಕವಾಗಿ ಹೇಗೆ ಕೇಳ್ಕೊಬೇಕು ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದೇವೆ. ನಾವೆಲ್ಲೂ ಕೂಡ ರಾಜಕೀಯವಾಗಿ ಅಥವಾ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಅವಾಚ್ಯ ಶಬ್ದಗಳನ್ನು ಈ ಕ್ಷೇತ್ರದಲ್ಲಿ ಎಲ್ಲೂ ನಾನು ಬಳಸಿಲ್ಲ. ನಾವು ಗೌರವಯುತವಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಅವರು ಇವಾಗ ಯಾವ ಪಕ್ಷಕ್ಕಾದರೂ ನಮ್ದು ಏನೂ ತಕರಾರಿಲ್ಲ ಅಂತ ಹೇಳ್ತೀನಲ್ಲ. ನಾನು ಕಳೆದ 6 ತಿಂಗಳಿಂದೇ ಹಿಂದೆ ಹೇಳಿದ್ದೇನೆ, ನಮಗೆ ಬೇಡಪ್ಪ ದೊಡ್ಡವ್ರ ಸಹವಾಸ, ನಮಗೆ ಬೇಡ ಅಂತ. ಆದರೆ ಭಾಷೆ ಬಳಸಿರೋದಿದೆಯಲ್ಲ, ನೀವು ಅದನ್ನು ನೋಡಿ, ಒಂದ್ಸಾರಿ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ನೀವು. ಅದಕ್ಕೆ ನಾನು ದೂರು ಕೊಟ್ಟಿದ್ದೀನಿ, ದಾಖಲಾಗಿದೆ. ಅವ್ರ ಮುಂದಿನ ಕ್ರಮ ಪೊಲೀಸ್ನವರು ಏನು ತನಿಖೆ ಮಾಡ್ತಾರೆ ಏನು ಮಾಡ್ತಾರೆ ನೋಡೋಣ. ನಮ್ಗೆ ಹೇಳೋದು, ನಮ್ಮೂರಿಗೆ ಒಂದು ಬಿಡಿ ಕಾಸು ಕೊಟ್ಟಿಲ್ಲ, ನಮ್ಮ ಪಂಚಾಯತಿಗೆ ಮಾಡಿಲ್ಲ, ನಮ್ಮ ಹೋಬಳಿಯಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ. ಆದರೆ ಭಾಷೆ, ಆ ಭಾಷೆ ಬಳಸಿದಾರಲ್ಲ, ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಹೇಳಿ, ಇಡೀ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿ, ರಾಜಕೀಯವಾಗಿ ಮಾಡಲಿ. ಈಗ ಹಿಂದೆ ಬೇರೆ ಬೇರೆಯವರು ಕೂಡ 100+ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದರು, ಆದರೆ ಈ ಭಾಷೆ ಬಳಸಿಲ್ಲ ಅವರು. ಈ ಭಾಷೆ ಬಳಸಿಲ್ಲ, ಯಾಕೆ ಬಳಸ್ಬೇಕು ಇವರು?
ಯಾರು ಇವ್ರಿಗೆ ಕಾನೂನನ್ನ ಕೈಗೆ ತಗೊಳ್ಳುವಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಆ ಭಾಷೆ ಬಳಸೋರು ಅಂತಾರಲ್ಲ, ನಮ್ಮ ತಂದೆ ತಾಯಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ನಾವು ಅಂಥ ಭಾಷೆ ನಾವು ಮಾತಾಡಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಅಂಥ ಭಾಷೆ ಬಳಸೋದಿಲ್ಲ. ಹಾಗಾಗಿ ನಾನು ಕಾನೂನಿನ ನೆರವಿಗೆ ಹೋಗಿದ್ದೀನಿ. ಕಾನೂನು ಇವತ್ತು ನನ್ನ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ, ಮುಂದಿನ ತನಿಖೆ ಕ್ರಮ ಏನೇನು ಮಾಡ್ತಾರೆ ನೋಡೋಣ.